ನಲವತ್ತಾರನೇ ಅಧ್ಯಾಯ ಶ್ರೀಗಣೇಶ ಶಾರದಾ ಗುರುಬ್ಯೋ ನಮ ಕಲ್ಲೇಶ್ವರನ ಮಹಾಭಕ್ತ ನರಕೇಸರಿ ಶ್ರೀಗುರುವಿನ ಭಕ್ತನಾದುದು ಸಿದ್ಧಯೋಗಿಯು ಶ್ರೀಗುರುಚರಿತ್ರೆ ಮುಂದುವರೆಸಿ ನಾಮದಾರ್ಕನನ್ನು ಮೈ ಮರೆತ ಸ್ಥಿತಿಯಿಂದ ಎಚ್ಚರಿಸಿ ಹೇಳಿದರು ಗುರುಭಕ್ತ ಶಿರೋಮಣಿಯೇ ಭಗವಂತನ ಸದ್ಗುರುವಿನ ಸಾಕ್ಷಾತ್ಕಾರಕ್ಕೆ ಭಕ್ತಿಮಾರ್ಗ ಒಂದು ಯೋಗ್ಯ ಮಾರ್ಗ ಈ ಭಕ್ತಿಯಲ್ಲಿ ನವವಿಧ ಭಕ್ತಿಗಳಿವೆ ಇವುಗಳಲ್ಲಿ ದಾಸ್ಯ ಸಖ್ಯ ಆತ್ಮನಿವೇದನ ಇವು ವಿಶಿಷ್ಟವಾದವು ಈ ಮಾರ್ಗದಲ್ಲಿ ಗುರು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಧಕನು ತನ್ನಲ್ಲಿಯೇ ಭಗವಂತ ಭಗವಂತನಲ್ಲಿಯೇ ತಾನು ಗುರುವಿನ ಅಂತರಂಗ ತಾನು ತನ್ನ ನೆಚ್ಚಿನ ಮೆಚ್ಚಿನ ಸ್ನೇಹಿತನೆಂದರೆ ಚಿನ್ಮಯನೂ ಸಚ್ಚಿದಾನಂದನೂ ಆದ ಸದ್ಗುರು ಆ ಸದ್ಗುರುವಿನ ಅಂತರಂಗ ತಾನು ಕೃಷ್ಣ ಸುಧಾಮನಂತೆ ತಾನು ಮಾಡಿದ ಎಲ್ಲ ಕರ್ಮಗಳೂ ಜೀವನದ ಎಲ್ಲ ಯಶಸ್ಸೂ ತನ್ನದಲ್ಲ ಎಲ್ಲವೂ ಆ ಸದ್ಗುರು ಚರಣಗಳಿಗೆ ಸಮರ್ಪಣೆ ಹೀಗೆ ದಾಸ್ಯ ಸಖ್ಯ ಆತ್ಮನಿವೇದನ ಮಾರ್ಗವನ್ನು ಅನುಸರಿಸುವವರು ನಾನು ನಾನು ಮಾಡಿದೆ ನಾನು ಸಾಧಿಸಿದೆ ಎಂಬ ಎಲ್ಲಾಹಂ ದುರಹಂಕಾರ ದುರಭಿಮಾನ ಮುಂತಾದ ನಿತ್ಯವಲ್ಲದ ವಿಷಯಗಳಿಂದ ದೂರಾಗಿ ಅಂತರ್ಮುಖಿಗಳಾಗಿ ಆತ್ಮಸಾಕ್ಷಾತ್ಕಾರ ಹೊಂದುತ್ತಾರೆ ಅಂಥವರಿಗೆ ಲೌಕಿಕ ಅಲೌಕಿಕ ನೀಚ ಮುಂತಾದ ಯಾವ ಭೇದಗಳೂ ಕಾಣಿಸದು ಅವರಿಗೆ ಈಶಾವಾಸ್ಯಮಿದಂ ಉಸಿರಾಟದಂತೆ ಎಚ್ಚರನಿದ್ರೆ ಕನಸುಗಳಲ್ಲಿಯೂ ಸಹ ಸದ್ಗುರುವಿನ ಚರಣಕಮಲಗಳು ವಿನ ಬೇರೇನೂ ಕಾಣಿಸದು ಈ ಸ್ಥಿತಿಯನ್ನು ಹೊಂದಲು ಅಚಲವಾದ ದಾಸ್ಯ ಸಖ್ಯ ಆತ್ಮನಿವೇದನಗಳಿಂದ ತುಂಬಿ ಸೂಸುವ ಭಾವಭಕ್ತಿಯ ಸಾಧಕನಾಗಬೇಕು ಗುರುವಿಗೆ ಗುಲಾಮನಾಗಬೇಕು ನಾಮಧಾರಕನನ್ನು ಕುರಿತು ಈ ತತ್ವ ವಿಚಾರಗಳನ್ನೆಲ್ಲ ಶುತಪಡಿಸಿದ ಸಿದ್ದಯೋಗಿಯು ನಿದರ್ಶನವಾಗಿ ಹಿಪ್ಪರಿಗೆ ಗ್ರಾಮದ ಎಂಬ ಕಲ್ಲೇಶ್ವರನ ಭಕ್ತನು ಶ್ರೀಷ್ಠ ಸಿಂಹ ಸರಸ್ವತಿಗಳಿಂದ ಅನುಗ್ರಹಿತನಾದುದನ್ನು ನಿರೂಪಿಸಿದರು ಗಾಣಗಾಪುರದಿಂದ ಸ್ವಲ್ಪ ದೂರದಲ್ಲಿ ಹಿಪ್ಪರಿಗೆ ಎಂಬ ಗ್ರಾಮ ಅಲ್ಲಿ ನರಕೇಸರಿ ಎಂಬ ಭಕ್ತನಿದ್ದನು ಅವನು ಆ ಗ್ರಾಮದ ಶಿವಾಲಯದಲ್ಲಿನ ಕಲ್ಲೇಶ್ವರನ ಮಹಾಭಕ್ತ ನರಕೇಸರಿಯೂ ಪ್ರತಿದಿನ ಆ ಶಿವಾಲಯದಲ್ಲಿ ತ್ರಿಕರಣ ಶುದ್ಧಿಯಿಂದ ಕಲ್ಲೇಶ್ವರನನ್ನು ಪೂಜಿಸಿ ಅರ್ಚಿಸಿ ದಾಸ್ಯ ಸಖ್ಯ ಆರು ಆತ್ಮನಿವೇದನ ಭಾವಗಳಿಂದ ಐದು ಸಂಸ್ಕೃತ ಶ್ಲೋಕಗಳನ್ನು ರಚಿಸಿ ಹಾಡಿ ಕಲ್ಲೇಶ್ವರನಿಗೆ ಅರ್ಪಿಸುತ್ತಿದ್ದನು ಈ ಕಡೆ ಗಾಣಗಾಪುರದಲ್ಲಿ ದತ್ತಾವತಾರಿಯಾದ ಶ್ರೀನಸಿಂಹ ಸರಸ್ವತಿಯತಿಗಳು ಜಾತಿ ಕುಲ ಮಾತ ಸಾಮಾಜಿಕ ಅಂತಸ್ಸು ಯಾವ ಭೇದಗಳನ್ನು ಎಣಿಸದೆ ಭಕ್ತರ ಕಾಮಧೇನುವಾಗಿ ಮನೆ ಮಾತಾಗಿದ್ದರು ಹಿಪ್ಪರಿಗೆ ಗ್ರಾಮದವನೊಬ್ಬನು ತನ್ನ ಮನೆಯಲ್ಲಿ ನಡೆಯುವ ಮಂಗಳ ಕಾರ್ಯಕ್ಕೆ ಶ್ರೀಗುರುಗಳನ್ನು ಕರೆದೊಯ್ದನು ಆ ಗ್ರಾಮದ ಮತ್ತು ಸುತ್ತಲ ಊರುಗಳ ಭಕ್ತ ಜನರು ತಂಡೋಪತಂಡವಾಗಿ ಶ್ರೀ ಗುರುದರ್ಶನಕ್ಕೆ ಬರುತ್ತಿದ್ದರು ಊರಿನ ಕೆಲವು ಹಿರಿಯರು ಗುರುಮಹಿಮಾ ಸ್ತೋತ್ರರೂಪವಾದ ಶ್ಲೋಕಗಳನ್ನು ರಚಿಸಿ ಶ್ರೀಗುರು ಸನ್ನಿಧಿಯಲ್ಲಿ ಗಾನ ಮಾಡಲು ನರಕೇಸರಿಯನ್ನು ಪ್ರಾರ್ಥಿಸಿದರು ಆಗ ನರಕೇಸರಿಯು ತನ್ನ ಧ್ಯಾನ ಕವಿತಾಶ್ವತಿ ಗಾನ ಎಲ್ಲವೂ ಕಲ್ಲೇಶ್ವರನಿಗೆ ಮೀಸಲಾದುದೆಂದು ಮನುಷ್ಯರೂಪದ ಯಾರನ್ನೂ ಸ್ತುತಿಸಿ ನಮಿಸನೆಂದು ನಿರ್ಧಾರವಾಗಿ ಹೇಳಿಬಿಟ್ಟನು ಒಂದೆರಡು ದಿನಗಳ ಆ ನಂತರ ಈ ವಿಷಯ ಶ್ರೀಗುರುಗಳ ಗಮನಕ್ಕೂ ಬಂದಿತು ಹೀಗೊಂದು ದಿನ ನರ್ಕೇಸರಿಯು ಶಿವಾಲಯದೊಳಗೆ ಕಲ್ಲೇಶ್ವರನ ಪೂಜೆ ಕುಳಿತನು ಆದರೆ ಅಂದು ನರ್ಕೇಸರಿಯ ಮನಸ್ಸು ಕಲ್ಲೇಶ್ವರನಲ್ಲಿ ನಿಲ್ಲದಾಯಿತು ಚಿತ್ರದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಕಲ್ಲೇಶ್ವರ ಲಿಂಗದ ಮೇಲೆ ಶ್ರೀಗುರುವು ಕುಳಿತು ಪೂಜೆಯನ್ನು ಸ್ವೀಕರಿಸುತ್ತಿರುವಂತೆಯೇ ಭಾಸವಾಗುತ್ತಿತ್ತು ಎಲ್ಲಿ ಕಣ್ಣು ಹಾಯಿಸಿದರೂ ಎಲ್ಲರೂ ಶ್ರೀಸದ್ಗುರುವನ್ನೇ ಪೂಜಿಸಿದಂತೆ ಭಾಸವಾಯಿತು ದಿಕ್ಕು ತೋಚದೆ ನರಕೇಸರಿಯು ಶ್ರೀನಸಿಂಹ ಸರಸ್ವತಿಗಳ ಬಳಿಗೋಡಿ ಅವರ ಪಾದಗಳನ್ನು ಹಿಡಿದು ತನ್ನ ಸಂಕಟಗಳನ್ನು ಹೇಳಿಕೊಂಡು ಕ್ಷಮೆಯಾಚಿಸಿದನು ನಂತರ ಶ್ರೀಗುರುವಿನ ಅನುಗ್ರಹದಿಂದ ಗುರುಮಾನಸೋಪಚಾರ ಎಂಬ ಹೆಸರಿನ ಕವಿತೆ ರಚಿಸಿ ಅವರಿಗೆ ಅರ್ಪಿಸಿದನು ಮುಂದೆ ಅವನು ಗಾಣಗಾಪುರದ ಶ್ರೀಮಠದಲ್ಲೇ ಉಳಿದು ಭಕ್ತಿಮಾರ್ಗದ ಆತ್ಮನಿವೇದನೆಯಲ್ಲಿ ಜನ್ಮಸಾರ್ಥಕ್ಯ ಕಂಡುಕೊಂಡೆನು ಇಲ್ಲಿಗೆ ನಲವತ್ತಾರನೇ ಅಧ್ಯಾಯವು ಮುಗಿಯಿತು ಜೈ ಗುರುದೇವ ದತ್ತ